ಅತ್ತಿಗೆ ಒಳಗೆ ಬನ್ನಿ ಅತ್ತಿಗೆ. ಮಲಗ ಮಲಗದ ಇಟ್ಕೊಂಡು ಒಳಗೆ ಹೋಗಮ್ಮ ಬನ್ನಿ ಅತ್ತಿಗೆ. ತಲೆಯತ್ ಬೇರೆಯವ್ರಿಗೆ ಯಾವಾಗಲೂ ಹೀಗೆ ಆಗೋದು. ನೀವು ಶ್ರೀಮಂತರು, ನಿಮ್ಗೆ ವಿನಯ ಎಲ್ಲಿಂದ ಬರಬೇಕು? ತಮ್ಮಂತ ಬಡವರು ನಿಮ್ಮಂತ ಶ್ರೀಮಂತರು ಮುಂದೆ ಯಾವಾಗಲೂ ವಿನಯವಾಗಿ ನಡ್ಕೋಬೇಕು ಅಂತ ತಾನೇ ಈ ರೀತಿ ಚಿಕ್ಕ ಚಿಕ್ಕ ಗುಡಿಸಲು ಕಟ್ಟಿಸ್ಕೊಟ್ಟು ತಲೆತಲಾಂತರಕ್ಕೂ ತಲೆ ತಗ್ಸುವಾಗ ಮಾಡಿದೆ. ಹೀಗೆ ಏನ್ ನೋಡ್ತಿದ್ಯಾ ನಡೆ ಒಳಗಡೆ? ಹ್ಮ್, ಯಾಕಮ್ಮ ದೂರ ನಿಂತ್ಬಿಟ್ಟೆ? ನಿನ್ ಮನೆ ಗೇಲರ್ಸ್ ಬಂದಿದ್ದಾಳೆ, ಬಾ ಮನೆ ತುಂಬಿಸ್ಕೋ ಬಾ. ನಾನು ನನ್ನ ಹೆಂಡತಿ ನಿನ್ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಮಾಡು. ಅರೆ ಯಾಕೆ ಹಾಗೆ ನಿಂತ್ಬಿಟ್ಟೆ? ನಿನ್ ಗಂಡನ್ ಹೆತ್ತವರು ದೇವ್ರ ಸಮಾನ, ಅವ್ರ ಕಾಲಿಗೆ ನಮಸ್ಕಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಗೊತ್ತಾಯ್ತಾ? ನಮಸ್ಕಾರ ಮಾಡು. ಆಮೇಲೆ ಇವಳ ಜೀವಮಾನದಲ್ಲಿ ಇವಳು ಸೊಂಟಾನ್ ಮೊದಲ ಸಲ ಬಗ್ಗಿಸ್ತಿದ್ದಾಳೆ ಅಂತ ಕಾಣ್ತಿದ್ದೆ. ಒಳಗಡೆ ಕರ್ಕೊಂಡೋಗಿ ಹಾಲನ್ನು ಕೊಡು. ಹ್ಮ್ ಬಾಮ್ಮ ಬನ್ನಿ ಬನ್ನಿ. ಏನು ನಾನು ಇಳಿಸ್ಬಿಟ್ರೆ ರಾಮನ ಕೂರ್ತೆ ಅತ್ತಿಗೆ? ಸುಮ್ಮನೆ ಅತ್ತಿ ಅತ್ತಿ ಅಂತ ಕೂಗ್ಬೇಡ, ಮೈಯೆಲ್ಲ ಉರಿಯುತ್ತೆ. ಅರೆ ಇದೊಳ್ಳೆ ಚೆನ್ನಾಗಿದೆಯಲ್ಲ, ಅಣ್ಣನ ಹೆಂಡತಿನ ಅತ್ತಿಗೆ ಅಂತ ಕರೀತಾರೆ, ಇನ್ನು ಚಿಕ್ಕಮ್ಮ ಅಂತ ಕರೀಕಾಗುತ್ತೆ. ಬನ್ನಿ ಅತ್ತಿಗೆ ಊಟಕ್ಕೆ. ನನ್ಗೇನ್ ಬೇಡ, ಮಧ್ಯಾಹ್ನ ಅವಳೆಲ್ಲ ಇದ್ರು ಅಂತೇಳಿ ಊಟನೇ ಮಾಡಿಲ್ಲ, ಈಗ ಯಾರು ಇಲ್ವಲ್ಲ. ಬನ್ನಿ ಅತ್ತಿಗೆ. ಹಾಗಾದ್ರೆ ಯಾವಾಗ್ಲೂ ಗಂಡ ಊಟ ಮಾಡಿದ ಎಂಜಲಿಲ್ಲ ಹೆಂಡತಿನ ಊಟ ಮಾಡ್ಬೇಕು, ಅದೇ ನಮ್ ಸಂಪ್ರದಾಯ. ಅದಕ್ಕೋಸ್ಕರ ಕಾಯ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ನೀನು ಅಮ್ಮ ಮೊದ್ಲು ಊಟ ಮಾಡ್ಬಿಡಿ. ಅತ್ತಿಗೆ ಊಟ ಮಾಡದೆ ಇರುವಾಗ ನಾವೇನೇನೋ ಊಟ ಮಾಡಕ್ಕಾಗುತ್ತೆ? ಹಸಿವು ಬಾಯರ್ಕರು ನಮಗ್ ಅಭ್ಯಾಸ ಹೊರತು ಸುಮ್ಮನೆ ಬರುವಂತ ಮಾಡ್ತಿ. ಹೊಟ್ಟೆಲ್ ಹಸುವು ಮುರುಮುರು ಅಂತ ತಾಳ ಹಾಕಿದ್ರೆ ತನಗೆ ತಾನೇ ಬಂದು ಊಟ ಮಾಡ್ತಾನೆ. ನನಗೋಸ್ಕರ ಯಾರು ಅಂತ ತಪ್ಪ ಪಡಬೇಕಾಗಿಲ್ಲ, ನಾನು ಊಟ ಮಾಡಲ್ಲ. ನೀನ್ ಹಿಂಗ ಮಾಡೋದಾದ್ರೆ ನಮಗೂ ಊಟ ಬೇಡ್ರವ. ಏನಮ್ಮ ನೀನು, ಅವಳು ನೀವು ತಾವು ಅಂತ ಮಾತಾಡ್ತಿಯಲ್ಲ, ಅವಳು ನಿನ್ ಸೊಸೆ, ಹೆಸರಿಟ್ಟ ಕರಿ ಪರವಾಗಿಲ್ಲ. ಅಮೃತ ಅಮ್ಮ ಅಮೃತ, ನಿನ್ ಕೈ ಅಡುಗೆ ಇದಕ್ಕೆ ಒಂದ್ ಬಂಗಾರ ಕಡಿಮೆ ಮಾಡ್ಲಾಗ್ತದೆ. ಹಲೋ, ನಿನ್ ಕೈ ಊಟ ಮಾಡಕ್ಕೆ ಪುಣ್ಯ ಮಾಡಿರ್ಬೇಕು, ಎಲ್ರಿಗೂ ಸಿಗುತ್ತಾ? ಏನ್ ಲತಾ, ಆಗ್ಲಿಂದ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ, ನೀನ್ ಯಾಕೆ ಮಾತಾಡ್ತಿಲ್ಲ? ತನ್ನ ಜೊತೆ ಮಾತಾಡಬಾರ್ದು ಅಂತನಾ ಲತಾ? ಮುಟ್ಬೇಡಿ, ನೀವ್ ನಿಜವಾದ ರೋಷ ಯಾರು ಗಂಡಸಾಗಿದ್ರೆ ನನ್ನ ಅನುಮತಿ ಇಲ್ದೆ ನನ್ನನ್ನು ಮುಟ್ಕೊಡ್ದು. ನನ್ನ ದೌರ್ಭಾಗ್ಯದಿಂದ ನೀವು ಕಟ್ಟೋ ತಾಳಿಗೆ ನನ್ನ ಕುತ್ತಿಗೆ ನೀಡೋ ದುರ್ಗತಿ ಬಂತು. ಅಷ್ಟು ಮಾತ್ರಕ್ಕೆ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರಬೇಡಿ. ಸರಿ ಲತಾ, ನಾನು ನಿನ್ನ ಮುಟ್ಟಿ ತಾಳಿ ಕಟ್ಟು, ಈ ಕ್ಷಣ ನಿನ್ನ ಪರಾತ್ಕಾರ ಮಾಡೋ ಅಧಿಕಾರ ನನಗಿದೆ. ಆದ್ರೆ ನಾನಂತ ಕೀಳು ಮನುಷ್ಯ ಅಲ್ಲ. ಯಾವತ್ತು ನೀನೇ ಮನಸಾರ ನನ್ನ ಗಂಡ ಅಂತ ಸ್ವೀಕಾರ ಮಾಡ್ತೀಯೋ, ಯಾವತ್ತು ನೀನಾಗಿ ನೀನೇ ಆಸೆ ಪಟ್ಟು ನನ್ನ ಮುಟ್ತೀಯೋ, ಅಲ್ಲಿವರೆಗೂ ನಾನು ನಿನ್ನ ಮುಟ್ಟೋದಿಲ್ಲ, ಖಂಡಿತ ಮುಟ್ಟೋದಿಲ್ಲ. ಶಶಿಯ ಕಂಡು ಮೂಡ ಹೇಳಿತು ನನ್ನ ಮುಟ್ಟದಿರು, ನೆರಳ ಕಂಡು ಭುವಿಯು ಹೇಳಿತು ನನ್ನ ಮುಟ್ಟದಿರು. ಶಶಿಯ ಕಂಡು ಮೂಡ ಹೇಳಿತು
ಬಿಟ್ಟದಿರು. ಮಡದಿ ನುಡಿದಳು ಗೋರ ಕುಂಬಾರಗೆ, ನನ್ನ ಮುಟ್ಟದಿರೆಂದು ಮರೆತು ಮುಟ್ಟಿದ ತಪ್ಪಿಗೆ ಕೈಗಳ ಕಾಣಿಕೆ ನೀಡಿದ ನಂದು. ಹಾಗೆ ನುಡಿದು ನನ್ನಯ ಮನವ ಕಲಕಿದೆ ನೀ ಇಂದು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಬೆಳಕನ್ನು ಬೀರಲು ರವಿಯ ಕಿರಣವು ಬೀಳಲೇಬೇಕು, ನೈದಿಲೆ ಅರಳಲು ಚಂದ್ರನ ಕಿರಣವು ಬೀಳಲೇಬೇಕು. ತಾಳಿಯ ಬೆಲೆಯ ಮರೆತರೆ ಬಾಳಲಿ ಕೊರಗಲೇಬೇಕು. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ಕೈಗಳು ಭೂಮಿಯ ಮುಟ್ಟದೆ ಇದ್ದರೆ ಪೈರು ಬೆಳೆಯೂ ಇಲ್ಲ, ತಂದೆ ತಾಯಿಯು ಮುಟ್ಟದೆ ಇದ್ದರೆ ನಾನು ನೀನು ಇಲ್ಲ. ಇದರ ನೀತಿಯ ತಿಳಿಯದೆ ಇದ್ದರೆ ಮಾನವಳೇ ಅಲ್ಲ. ಶಶಿಯ ಕಂಡು ಮೋಡ ಹೇಳಿದು ನನ್ನ ಮುಟ್ಟದಿರು. ನೆರಳ ಕಂಡು ಭೂಮಿಯು ಹೇಳಿದು ನನ್ನ ಮುಟ್ಟದಿರು, ನನ್ನ ಮುಟ್ಟದಿರು. ಈ ವರ್ಷ ಕೂಡ ನೀವೆಲ್ಲ ಸೇರಿದ್ದೀರಾ. ಈ ವರ್ಷದ ವಿಶೇಷ ಏನು ಅಂತ ಗೊತ್ತಾ? ನಮ್ಮ ಪ್ರೆಸಿಡೆಂಟ್ ಚಲುವೆನವರ ಟಗರಿನ ಕೊಬ್ಬ ಅಡಗಿಸ್ಬೇಕು ಅಂತ. ನಮ್ಮೂರಿನ ದೊಡ್ಡ ಬುದ್ಧಿ ದೊಡ್ಡಯ್ಯನವ್ರನ್ನ ದೊಡ್ಡ ಮಗ ಒಂದು ಟಗರನ ತಯಾರು ಮಾಡಿದ್ದಾರೆ. ಬಲಗಡೆ ಇರೋದೇನೆ ಆ ಸುಖದ ಸುಪ್ಪತ್ತಿಗೆ ಮೇಲೆ ಸಖತ್ತಾಗಿ ಬೆಳೆದಿರೋ ಕೊಬ್ಬಿದ ಟಗರು ಅದೇನೆ. ಅಗೋ ಎಡಗಡೆ ಕಾಣ್ತಾ ಇದಲ್ಲ, ಪ್ರತಿ ವರ್ಷ ಪೈಪೋಟಿಲ್ ಗೆಲ್ತಿರೋ ಚಲುವಣ್ಣನ್ ಚಲುವಾದ ಟಗರು. ಟಗರು ನೀನ್ ಯಾಕರು? Thank you.
ಏನೋ ವಿಷಕಂಠ, ನಿನ್ನ ಛತ್ರಿ ಬುದ್ಧಿನ ನೀನ್ ತವರ್ಗು ಹೇಳ್ಕೊಟ್ಟಿದ್ಯಲ್ಲೋ, ಎದ್ರಟ್ಟವಾಗಿ ನುಗ್ಗೋದು ಬಿಟ್ಬಿಟ್ಟು ಸಂಚು ಮಾಡಕ್ ಹೊಂಚಾಗ್ತಾ ಇದೆ. ಎಲ್ಲೋ ನಿನ್ ಹೋಗೇನೆ ಎದುರಿಸುವ ಶಕ್ತಿ ಇಲ್ಲದೆ ಯಾವ್ಯಾವುದೋ ಕೋಪನೆಲ್ಲ ನನ್ನ ಗುಡ್ಸಿನ ಮೇಲೆ ತೋರಿಸ್ಬಿಟ್ರು. ಈ ರೀತಿ ಸಂಕೇತ ಮಾಡಕ್ ಕೊಟ್ರು ಈ ಶ್ರೀಮಂತರಿಗೆ, ನೀವೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಿರೋ ಅದರಂತೆ ನಾನು ನಡ್ಕೋತೀನಿ. ಏನು ವಯಸ್ಸಂತೆ ನಾನು ವೈಸ್ ಪ್ರೆಸಿಡೆಂಟ್, ನೀವು ಪ್ರೆಸಿಡೆಂಟು, ನೀವು ಏನ್ ನಿರ್ಧಾರ ಮಾಡ್ತಿರೋ ನಾನು ಇವ್ರಿಗೆ ಅದನ್ನೇ ದಾರ ಮಾಡ್ಬಿಡ್ತೀನಿ. ತುಮಕೆ ಹೆಂಗ್ ಹಠ ಮಾಡಿದ್ರೆ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಕ್ಷಮಿಸ್ಬಿಡ್ತಾರೆ. ಪೊಲೀಸು ಕೋರ್ಟು ಅಂತ ಎಡದಾಡಿದ್ರೆ ಒಂದ್ ವರ್ಷ ಒಳಗಡೆ ಹಾಕಿ ಸತಾಯಿಸಿ ಸುಸ್ತು ಮಾಡಿ ಹಾಕ್ಬಿಡ್ತಾರೆ. ಸಾಂಬ್ರಾಣಿ ಸಾಂಬ್ರಾಣಿ ಹಾಕ್ಬೇಡ, ನನಗೆ ಮೇ ಮೇಲೆ ದೇವರು ಬಂದ್ಬಿಡ್ತದೆ. ಒಬ್ಬ ಬಡವನ್ ಮೇಲೆ ಸೇರ್ ತೀರಿಸ್ಕೋಬೇಕು ಅನ್ನೋ ಹುಚ್ಚಿನಿಂದ ತಾವೇನು ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಇಲ್ಲದೆ ಈ ರೀತಿ ಸಣ್ಣ ಬುದ್ಧಿ ತೋರಿಸಿ ಸಣ್ಣ ಮನುಷ್ಯರಾಗಿದೆ ಈ ದೊಡ್ಡ ಮನುಷ್ಯ. ಮುಯಿ ಮುಯಿ ತೀರಿಸ್ಕೊಳ್ಳೋದು ನಮ್ ಜಾಯಮಾನಕ್ ಬಂದಿಲ್ಲ. ನೋಡಿ, ನೀವು ಕೈಯಾರ ಹಾಳು ಮಾಡಿದ್ರಲ್ಲ ಗುಡಿಸ್ಲು, ಅದನ್ನ ನೀವೇ ಕಟ್ಕೊಡ್ಬೇಕು. ಈಗ ನಾನು ನಿಮ್ಗೆ ಕ್ಷಮಿಸ್ತಾ ಇದ್ದೀನಲ್ಲ, ಅದೇ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ. ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರಿಗೂ ಚಿನ್ನದಂತ ಗುಣ, ಚಿನ್ನದಂತ ಗುಣ. ಚಿಕ್ಕಯ್ಯ ಅಮ್ಮಯ್ಯ ನೋಡು. ನಿಮ್ಮ ಅಪ್ಪ ಕೂತಿದ್ದಾನೆ, ಮುದಿಯ ನೀರ್ ಕುಡಿ, ನೀರ್ ಕುಡಿ. ಎದುರು ಮನೆ ಅಟ್ಟವ ಮುಂದೆ ಮನೆ ಮಾತಾಡಮ್ಮ ಪಕ್ಕದ ಕುಟುಂಬ ಎಲ್ಲರೂ ಬರೀ ನೋಡು. ತಮಾಷೆನ, ಹೊಟ್ಟೆ ಸೂಪ್ ಬಂದ್ರೆ ಹೊಟ್ಟೆ ಕಿಚ್ಚು ಕೂಡ ಹಾರೋಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡು, ಎಲ್ಲ ಹಾರೋಗ್ತಾ ಇದೆ. ಅಮ್ಮ, ನಾಳೆ ಬೆಳಗ್ಗೆ ನಮ್ಗೆ ತಂಗಳನ ಇರೋ ಮಟ್ಟ ಕಾಣೆ, ಎಲ್ಲ ಇವಳೇ ಮುಟ್ಬಿಟ್ಲು. ದಿನ ಹೀಗೆ ಕಣಮ್ಮ, ರಾತ್ರಿ ಕಳ್ತನದಲ್ಲಿ ಬಂದು ತಿನ್ಬಿಟ್ಟು ಹೋಗ್ತಾಳೆ. ಸಾಕ್ಷಿಮೇರ, ನಾನು ಅವಳು ಸೊಸೆಯಾಗಿ ನೋಡ್ಕೊಳಕಿಲ್ಲ ಅಂತ ಅಂದಿದೀಯಲ್ಲ, ಈಗ ನೀನ್ ಅವಳ ಹೆಂಡತಿ ಅಲ್ಲಿ ನೋಡ್ಕೊಂತಾ ಇದೀಯಾ? ಹಂಗಿದ್ರೆ ಹಿಂಗೆಲ್ಲ ಕೂ ಗ್ರಂಪ ಮಾಡ್ತಿದ್ದ, ನಾಚಿಕೆ ಆಗುದಿಲ್ಲ ನಿಂಗೆ? ನನ್ನ ಹೆಂಡತಿ ತಿನ್ಬಿಟ್ಲ ಅನ್ನೋ ಸಂತೋಷದಲ್ಲಿ ಗುಡಾಡ್ಬಿಟ್ಟೆ. ನೋಡ ನೋಡ, ಹಳ್ಳಿ ಹಳ್ಳಿ ಬಳ್ಳಿಯಾಗಿ ನೋಡ್ತಾ. ನೀವೇನ್ ಬೇಜಾರ್ ಮಾಡ್ತೀರ ಅಣ್ಣ? ಯಾವಾಗ್ಲೂ ಹಿಂಗೆ ಹುಡುಕಾಟ ಆಗ್ತಾನೆ ಇರ್ತಾನೆ.
ಅಕ್ಕಿ ಇದು ನಿಮ್ಮನೆ, ನಿಮ್ಗೆ ಯಾವಾಗ ಬೇಕೋ ಹೋಗಿದ್ದು. ಲೇ ಕಾವೇರಿ, ನಂಗೆ ಊಟಕ್ಕೆ ಹಾಕಿ ಅಂದಿದ್ರೆ ನಾನೇನು ಇಲ್ಲ ಅಂತಿದ್ನೆ. ಮಧ್ಯ ರಾತ್ರಿ ಆದ್ರೂ ಕೂಡ ಇದ್ದು ಬಿಸಿ ಬಿಸಿ ಅಡಿಗೆ ಮಾಡಿ ನಿಮ್ಗೆ ಬಡಿಸ್ತಾ ಇದ್ದೆ. ನೀವೇ ತಂದನ ತಿನ್ಬೇಕು ಅದಕ್ಕೆ. ಈಗ ಹೇಳಿ, ಒಂದು ಕ್ಷಣದಲ್ಲಿ ಕುತ್ ಕುತ್ತ ಅಂತ ಕುಳಿತು ಬಡಿಸ್ತೇನೆ. ಏನು ಬೇಡ, ಈಗ ನನ್ನ ಹೊಟ್ಟೆ ನನ್ನ ಮನಸ್ಸು ಕುದಿತಾ ಇದೆ. ಈ ನನ್ನ ಆತ್ಕೆಲ್ಲ ಚಿಂತನೆಗಳು ಕೂಡ ಅದ್ರ ಸಿದ್ಧಿಯಾಗಿ ಇರುತ್ತೆ. ನೀನೊಬ್ಳೆ ಬಂದಿದ್ಯಾ ಅಥವಾ ಅವನ ಜೊತೆಲಿ ಬಂದ? ಒಬ್ಳೆ ಬಂದೆ. ಹೇಳ್ಬಿಟ್ಯಾ ಅಥವಾ ಹೇಳ್ದೇನೆ ಬಂದ್ಯಾ? ಲಕ್ಷ್ಮಿ, ಏನೇ ಇದು? ಮಗು ಈಗ ತಾನೆ ಮನೆ ಬಂದಿದೆ, ಶುರು ಮಾಡ್ಬಿಟ್ಟೆ ಆಗ್ಲೇ ನಿನ್ ಲಾಯ್ ಪಾಯಿಂಟ್ಸ್. ಅಪ್ಪ, ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಅಪ್ಪ, ಒಳ್ಳೆ ಕೆಲಸ ಮಾಡ್ದೆ. ನಾನು ಅಲ್ಲಿ ಕಳ್ಸೋದಿಲ್ಲ, ನನ್ ಜೊತೆ ಇದ್ಬಿಡು. ಅಪ್ಪ, ನಾವ್ ಈ ಊರಲ್ಲಿ ಇರೋದೇ ಬೇಡಪ್ಪ, ಎಲ್ಲಾದ್ರೂ ದೂರ ಹೊರಟೋಗೋಣ. ಚೆನ್ನಾಗಿ ಹೇಳ್ತಿಗಳೆ. ಒಳ್ಳೆ ಮಂತನಲ್ಲಿ ಹುಟ್ಟಿರೋ ಯಾವ ಹೆಣ್ಣೆ ಆಗ್ಲಿ ಇಂಥ ಮಾತಾಡಲ್ಲ. ನೀನ್ ಇಷ್ಟೆಲ್ಲ ಓದಿರೋದು ಈ ರೀತಿ ದುರಾವಸ್ಥೆ ಮಾಡೋದಕ್ಕ? ಲಕ್ಷ್ಮಿ, ಇಲ್ನೋಡೆ, ನನ್ನ ಮಗಳಿಗೆ ಇನ್ನೂ ಮದುವೆನೇ ಆಗಿಲ್ಲ ಅಂತ ತಿಳ್ಕೊತೇನೆ. ಅಪ್ಪ, ನನ್ಗಲ್ಲಿರೋದಕ್ಕೆ ತುಂಬಾ ಅವಮಾನ ಆಗ್ತಿದೆ ಅಪ್ಪ. ಬಡವನ್ ಜೊತೆ ಬಡವಳಾಗಿ ಬಾಳೋದು ನೀನ್ ಅವಮಾನ ಅಂತ ತಿಳ್ಕೊಂಡಿದ್ರೆ, ಮಾಡಿ ಮನೇಲಿ ಇಟ್ಕೊಂಡು ಗಂಡ ಬಿಟ್ಟ ಹೆಂಡತಿಯಾಗಿ ಬಾಳೋದು ಅವಮಾನ ಅಲ್ವೇನು? ಲಕ್ಷ್ಮಿ, ಲತಾ ತುಂಬಾ ನೊಂದು ಹೋಗಿದ್ದಾಳೆ. ಮನೆ ಬಂದು ಹೆಣ್ಮಗುಗೆ ಒಂದ್ ನಾಲ್ಕು ಒಳ್ಳೆ ಮಾತಾಡೋದು ಬಿಟ್ಬಿಟ್ಟು ಚುಚ್ಚು ಮಾತಾಡಿ ಮನೆಯಿಂದ ಹೊರಗೆ ಹಾಕಿ ನೋಡ್ತಾ ಇದೇನು? ಬಾಮ್ಮ ಬಾಮ್ಮ ನಂತದಲ್ಲಿ ಬಾಮ್ಮ.